Hello everyone this is Apoorva B Ashok I am a part of two organizations Bees Bookspace and Reading Stars India which help children fall in love with reading today on the occasion of the world read aloud day I'd like to read out a Kannada story Kannada is a language spoken extensively in Karnataka and by millions of Kannadigas around the world the story is doubly special to me because I am also the translator I'll be reading it out from the Story Weaver online platform ಎಲ್ಲರಿಗೂ ನಮಸ್ಕಾರ ಇಂದು ನಾನು ಒಂದು ಕನ್ನಡ ಕಥೆಯನ್ನು ಓದುತ್ತಿದ್ದೇನೆ ಇದರ ಹೆಸರು ರಸ್ತೆಯೋ ಮೃಗಾಲಯವೋ ನಾನು ಇದನ್ನು ಪ್ರಥಮ್ ಬುಕ್ಸ್ ಅವರ ಸ್ಟೋರಿ ವೀವರ್ ಪ್ಲಾಟ್ಫಾರ್ಮ್ ನಿಂದ ಓದುತ್ತಾ ಇದ್ದೇನೆ ಇದನ್ನು ಬರೆದಿರುವವರು ಮಾಲಾಕುಮಾರ್ ಮತ್ತು ಮನೀಷಾ ಚೌಧರಿ ಚಿತ್ರ ಚಿತ್ರಕಾರರು ಪ್ರಿಯಾ ಕುರಿಯನ್ ಇದನ್ನು ಅನುವಾದಿಸಿರುವುದು ಬಿ ಅಶೋಕ್ ನಾನು ಶುರು ಮಾಡೋಣ ಈ ಚಿತ್ರದಲ್ಲಿ ನಾವು ಮೂರು ಜನ ಮಕ್ಕಳನ್ನು ನೋಡ್ಬೋದಲ್ವಾ ನಿಮಗೆ ಗೊತ್ತಾ ಇವ್ರು ಯಾರು ಅಂತ ಕಂಡು ಸೋನು ಮೋನು ಹಾಗೂ ರೀನಾ ಆಡಲು ಹೊರಟರು ಅವರು ಒಂದು ಬೆಕ್ಕಿನ ಮರಿಯನ್ನು ನೋಡಿದರು ಆ ಬೆಕ್ಕಿನ ಮರಿ ಒಂದು ದೊಡ್ಡ ಇಲಿಯನ್ನು ನೋಡಿತು ಅಲ್ಲಿ ನೋಡು ಎಂದ ಸೋನು ಇಲಿಯ ಹತ್ತಿರ ಹೋಗುತ್ತಿರುವ ಇರುವೆಯನ್ನು ರೀನಾ ನೋಡಿದಳು ಇದ್ದಕ್ಕಿದ್ದಂತೆ ಒಂದು ದೊಡ್ಡ ನೆರಳು ಅವರನ್ನು ಆವರಿಸಿತು ಒಂದು ದೊಡ್ಡ ಹದ್ದು ಹಾರಿ ಬಂದು ಗೋಡೆಯ ಮೇಲೆ ಕುಳಿತುಕೊಂಡಿತು ಒಂದು ಪುಟಾಣಿ ಇರುವೆ ಒಂದು ಚಿಕ್ಕ ಬೆಕ್ಕಿನ ಮರಿ ಒಂದು ದೊಡ್ಡ ಇಲಿ ಹಾಗೂ ಬೃಹದಾಕಾರದ ಹದ್ದು ಎಲ್ಲವೂ ಒಂದೇ ರಸ್ತೆಯಲ್ಲಿ ಈಗ ಈ ಮೂರು ಚತುರ ಮಕ್ಕಳು ಏನು ಮಾಡುತ್ತಾರೆಂದು ನೀವು ಹೇಳಬಲ್ಲಿರಾ ಅವರು ಜೋರಾಗಿ ಚಪ್ಪಾಳೆ ತಟ್ಟಿದರು ಆಗ ಹದ್ದು ತನ್ನ ಅಗಲವಾದ ರೆಕ್ಕೆಗಳನ್ನು ಹರಡಿ ಹಾರಿ ಹೋಯಿತು ನಂತರ ಏನ್ ಮಾಡಿದ್ರು ನಿಮಗ್ ಗೊತ್ತಾ ರೀನಾ ಒಂದು ಎಲೆಯ ಮೇಲೆ ಇರುವೆಯನ್ನು ಎತ್ತಿ ಗೋಡೆಯ ಮೇಲೆ ಇಟ್ಟಳು ಇರುವೆಗೆ ಒಂದು ಸಕ್ಕರೆ ಅಚ್ಚು ಕಾಣಿಸಿತು ಅದನ್ನು ಎತ್ತಿ ಇರುವೆ ತನ್ನ ಗೂಡಿಗೆ ಓಡಿ ಹೋಯಿತು ದೊಡ್ಡ ಇಲಿಯು ಒಂದು ಬಜ್ಜಿಯ ತುಂಡನ್ನು ಹಿಡಿದು ಚರಂಡಿಯ ಒಳಗೆ ಮಾಯವಾಯಿತು ಕಾಣಿಸ್ತಾ ಇದೆಯಾ ಇಲಿ ಬಾಲ ಕಾಣ್ತಾ ಇದೆ ಅಲ್ವಾ ಚಿತ್ರದಲ್ಲಿ ಬೆಕ್ಕಿನ ಮರಿ ಮೇಯಾವ್ ಎಂದು ತನ್ನ ಪಾದವನ್ನು ನೆಕ್ಕಲಾರಂಭಿಸಿತು ಆಗ ಏನ್ ಮಾಡಿದ್ರು ಮಕ್ಕಳು ಮೂನು ಹೋಗಿ ಒಂದು ಪಾತ್ರೆಯಲ್ಲಿ ಬೆಕ್ಕಿನ ಮರಿಗೆ ಹಾಲು ತಂದು ಕೊಟ್ಟಣ ನಂತರ ಎಲ್ಲರೂ ಬೆಕ್ಕಿನ ಮರಿಯೊಂದಿಗೆ ಆಟ ಆಡಿದರು ಮರದ ಮೇಲೆ ಕುಳಿತಿದ್ದ ಬೃಹದಾಕಾರದ ಹದ್ದು ದೂರ ಹೋಯಿತು. ಇಲ್ಲಿಗೆ ನಮ್ಮ ಕತೆ ಮುಗಿತು ನಿಮಗೆ ಕತೆ ಇಷ್ಟ ಆಯ್ತಾ ನಿಮ್ಮನೆಯ ರಸ್ತೆಯಲ್ಲಿ ಏನೇನು ಕಾಣುತ್ತೆ ನಿಮಗೆ ಹೇಳ್ತೀರಾ ನಮಗೆ ಧನ್ಯವಾದಗಳು ಬಾಯ್